ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಅಂಕರಗಿ. ಇದೀಗ ಮುಖ್ಯಾಂಶಗಳು. ಒಂದಲ್ಲ ಒಂದು ವಿವಾದಕ್ಕೆ ಆಸ್ಪದ ಮಾಡಿಕೊಟ್ಟಿದೆಯಾ ಈ ಗ್ರಾಮ ಪಂಚಾಯಿತಿ? ಇಲ್ಲಿದೆ ನೋಡಿ ಅದರ ಕಾಂಪ್ಲೀಟ್ ಡಿಟೇಲ್. ಹೌದು, ಇದು ರಾಯಭಾಗ ತಾಲೂಕಿನ ನಿಡುಗುಂದಿ ಗ್ರಾಮ ಪಂಚಾಯಿತಿಯ ತಕರಾರು ಅರ್ಜಿ. ನೀಡಿದವರು ಕೂಡ ಇದರ ಬಗ್ಗೆ ಯಾವ ಅಧಿಕಾರಿಯೂ ಕೂಡ ಕ್ಯಾರೆ ಅನ್ನದೆ ಅಧಿಕಾರಿಗಳು ಕಾಮಗಾರಿಗಳ ಬಗ್ಗೆ ಸಿಸಿ ರಸ್ತೆ ಮುರುಗುಂಡೆ ಮುರುಘಾನಿಯವರೆಗೂ ಸಿಸಿ ರಸ್ತೆ ಮಾಡದೇ ಇದ್ರು ಕೂಡ ಕೋಟಿ ಬಿಲ್ಗಳನ್ನ ಮೆಟೀರಿಯಲ್ ಬಿಲ್ಗಳನ್ನ 34,71,000 ರೂಪಾಯಿಗಳ ಅಧಿಕಾರ ಲೋಪ ಮತ್ತು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದ್ದು, ಕಣ್ಣು ಮುಚ್ಚಿಕೊಂಡ ಬಿಲ್ಲುಗಳನ್ನ ಕಳ್ಳ ಗುತ್ತಿಗೆದಾರರಿಗೆ ಜನರಿಗೆ ತಪ್ಪುದಾರಿಗೆ ಎಳುತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಎಂದು ಎಂಆರ್ ನ್ಯೂಸ್ನೊಂದಿಗೆ ರಾಜಶೇಖರ್ ತರಾಲ್ ಅವರು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಡುಗುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಸನ್ 2015-2020 ನಡೆದಿರುವಂತಹ ಕಾಮಗಾರಿಗಳಲ್ಲಿ ಅವ್ಯವಹಾರದ ಕುರಿತು ಈಗಾಗಲೇ ನಾವು ತಕರಾರು ಅರ್ಜಿಗಳನ್ನು ಸಲ್ಲಿಸಿದರೂ ಸಹ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ರಾಯಬಾಗ್ ಸುರೇಶ್ ಕದ್ದೂರ್ ಅವರು ಹಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸುರೇಶ್ ಸಂದೀಪ್ ಚೋಗ್ಲಾ ಅವರು ಹಾಗೂ ಹಾಲಿ ಅಧ್ಯಕ್ಷರಾದಂತಹ ಭಗವಂತ್ ಸಿಂಧೇರವರು ಹಾಗೂ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಗುತ್ತಿಗೆದಾರರು ಸೇರಿಕೊಂಡು ಸದರಿ ಕಾಮಗಾರಿಗಳಲ್ಲಿ ಸಿಸಿ ರೋಡ್ ಅಂತ ಏನ್ಬಿಟ್ಟು ಮುರುಗುಂಡೆ ಮರಗಾಣಿಯ ಮನೆಯವರವರೆಗೂ ಸಿಸಿ ರಸ್ತೆ ಅಂತ ಇದೆ. ಅಲ್ಲಿ ಯಾವುದೇ ರೀತಿಯಾದಂಥ ಸಿಸಿ ರಸ್ತೆಗಳನ್ನು ಮಾಡದೇ ಇದ್ದರೂ ಸಹ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಸೇರಿಕೊಂಡು ಕೊಟ್ಟಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಮೆಟೀರಿಯಲ್ ಬಿಲ್ ಅಂತ ಹೇಳಿಬಿಟ್ಟು 34,71,000 ಒಂದು ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ. ಯಾರು ಅಂದರೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿಯವರವರು. ಇದು ಅವರು ಅಧಿಕಾರ ದುರುಪಯೋಗ ಕರ್ತವ್ಯ ಲೋಪ ಎದ್ದು ಕಾಣುತ್ತೆ ಇದರಲ್ಲಿ. ಯಾಕೆಂದರೆ ನೀವು ಸೈಟ್ ವಿಸಿಟ್ ಮಾಡದೆ ನೀವು ಅಲ್ಲಿ ಯಾವುದೇ ರೀತಿಯಾದಂತಹ ಸಿಸಿ ರೋಡ್ ಇಲ್ಲದೇ ಇದ್ರೂ ಸಹ ನೀವು ಆ ಸಿಸಿ ರೋಡ್ಗಳಿಗೆ ನೀವೇನು ಮಾಡಿದಿರ ಅಂದರೆ ಅನುದಾನವನ್ನು ಬಿಡುಗಡೆ ಮಾಡಿದ್ದೀರ. ಅನುದಾನ ಬಿಡುಗಡೆ ಮಾಡಬೇಕಂದ್ರೆ ನೀವು ಸೈಟ್ ವಿಸಿಟ್ ಮಾಡಿಕೊಂಡು ಸಿಸಿ ರೋಡ್ ಇದೆಯಾ, ಟಾರ್ ರೋಡ್ ಇದೆಯಾ, ಯಾವ ರೋಡ್ ಇದೆ ಅಂತ ನೀವು ಗಮನಿಸಿಲ್ಲ. ಇದನ್ನು ನೀವು ಕಣ್ಣು ಮುಚ್ಚಿಕೊಂಡು ರೀತಿಯಲ್ಲಿ ನೀವು ಬಿಲ್ಲನ್ನು ನೀವು ಆಫೀಸಲ್ಲೇ ಕೂತ್ಕೊಂಡು ಈ ಕಳ್ಳ ಗುತ್ತಿಗೆದಾರರಿಗೆ ಸಪೋರ್ಟ್ ಮಾಡುವ ಅವರು ಕೊಡುವ ಹಣದ ಆಮಿಷಕ್ಕೆ ನೀವು ಏನು ಮಾಡಿದಿರಂದರೆ ನೀವು ಗ್ರಾಮಸ್ಥರಲ್ಲಿ ಒಂದು ತಪ್ಪುದಾರಿಗೆ ಎಳೆದಿದ್ದೀರಿ ಹಾಗೂ ಅಧ್ಯಕ್ಷರು ಸಹ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಯಾಕೆಂದರೆ ನೀವು ಅಟ್ಲೀಸ್ಟ್ ನೀವು ನಿಡುಗುಂದಿ ಗ್ರಾಮ ಪಂಚಾಯತಿನವರು ನೀವು ಹೋಗಿ ನೋಡ್ಬೋದಿತ್ತು ಮುರುಗಾನೆ ರೋಡ್ ಸಿಸಿ ರೋಡ್ ಎಲ್ಲಿದೆ ಅಂತ ನೀವು ನೋಡ್ಬೋದಿತ್ತು, ಆದರೂ ನೋಡಿಲ್ಲ. ಯಾಕಂದರೆ ನೀವು ಸದಸ್ಯರ ಒತ್ತಡಕ್ಕೆ ಮನದು ನೀವೇನು ಮಾಡಿದಿರಿ ಅಂದರೆ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮದು ಯಾವುದೇ ರೀತಿಯಾದಂಥ ತಕರಾರಿಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದೀರ. ನೋಡಿ ಸ್ವಾಮಿ, 2015-2020 ಸುಮಾರು ಮನೆಗಳು ಬಡವರು ಕಟ್ಕೊಂಡಿದ್ದಾರೆ, ಅವ್ರ ಬಿಲ್ಗಳಾಗಿಲ್ಲ. ಒಂದನೇ ಬಿಲ್ಲು ಎರಡನೇ ಬಿಲ್ಲು ಅಂತ ಅಷ್ಟೇ ಆಗಿರೋದು. ಮೂರನೇ ಬಿಲ್ಲು ಎರಡನೇ ಬಿಲ್ಲು ಮೊದಲನೇ ಬಿಲ್ಲು ಎಷ್ಟೋ ಜನರು ಬಿಲ್ಗಳು ಬಂದಿಲ್ಲ. ಆ ರೀತಿ ಇದ್ದಾಗ ನೀವು ಗುತ್ತಿಗೆದಾರ ಪರನೋ ಅಥವಾ ನೀವು ಅಭಿವೃದ್ಧಿ ಪರನೋ ಅಥವಾ ನೀವು ಕಮಿಷನ್ ಪರನೋ ಅಥವಾ ನೀವು ಗ್ರಾಮಸ್ಥರ ಪರವಾನೋ ಯಾರ ಪರ ಅಂತ ನೀವು ನಮಗೆ ಸ್ಪಷ್ಟಪಡಿಸಬೇಕು. ಇದರಲ್ಲಿ ತನಿಖೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ಹೇಳಿಬಿಟ್ಟು ಈ ಮೂಲಕ ನಾನು ಸಿಒ ಗ್ರಾಮ ಪಂಚಾಯಿತಿ ಸಿಒ ಜಿಲ್ಲಾ ಪಂಚಾಯತಿರವರಿಗೆ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ತಾಲೂಕು ಪಂಚಾಯತಿ ಅಧಿಕಾರಿಗಳ ಮೇಲೆ ಸಹ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ವಿನಂತಿ. ವರದಿ ಕರಪ್ಪ ದಳವಾಯಿ, ಎಂಆರ್ ನ್ಯೂಸ್, ರಾಯಬಾಗ.